ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಿಕನ್ ತಂದೂರಿ ಮಾಡುವ ವಿಧಾನ. ಒಂದು ಪಾತ್ರೆಗೆ 2 ಚಮಚದಷ್ಟು ಮೆಣಸಿನ ಹುಡಿ, 1 ಚಮಚದಷ್ಟು ಅರಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಗರಂಮಸಾಲ ಹುಡಿ, 1/2 ಬೌಲ್ ಮೊಸರು, 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಚಮಚದಷ್ಟು ಚಿಕನ್ ಮಸಾಲ ಪೌಡರ್, 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ. ಇದೆಲ್ಲವನ್ನು ನೀರು ಹಾಕದೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ನಂತರ ತುಂಡು ಮಾಡಿದ ಕೋಳಿ ಮಾಂಸವನ್ನು ಹಾಕಿರಿ. ಪೇಸ್ಟ್ ಮತ್ತು ಕೋಳಿ ಮಾಂಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಬೌಲ್ ಕಸೂರಿ ಮೇಥಿ, 1/2 ಬೌಲ್ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ 30 ನಿಮಿಷಗಳ ಕಾಲ ಹಾಗೆ ಇಡಿ. 1 ಬಾಣಲೆಗೆ 3 ಚಮಚದಷ್ಟು ಬೆಣ್ಣೆ ಹಾಕಿ ಬಿಸಿ ಮಾಡಿ. ಬಿಸಿಯಾದ ಬೆಣ್ಣೆಗೆ ಒಂದೊಂದೇ ಮ್ಯಾರಿನೇಟ್ ಮಾಡಿದ ಕೋಳಿ ತುಂಡುಗಳನ್ನು ಹಾಕಿರಿ. ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿರಿ. ನಂತರ ಒಂದೊಂದೇ ತುಂಡುಗಳನ್ನು ಮಗುಚುತ್ತಾ ಚೆನ್ನಾಗಿ ಕರೆಯಿರಿ. ಸಣ್ಣ ಬೆಂಕಿಯಲ್ಲಿ ಡ್ರೈ ಆಗುವವರೆಗೆ ನೋಡಿಕೊಳ್ಳಿ. ರುಚಿಕರವಾದ ಚಿಕನ್ ತಂದೂರಿ ರೆಡಿ. ಧನ್ಯವಾದಗಳು.